ಬೋಟ್ಗೆ ವೇಟ್ ಮಾಡಬೇಕಾದ್ರೆ ರಸ ಸಾಯಂಗ್ ಅಂತ ಎಷ್ಟು ಒಳ್ಳೆ ಬ್ರೀಸ್ ಬರ್ತಾ ಇದೆ ಗೊತ್ತಾ ಇಲ್ಲಿ ಜಟಿ ತಮನ್ ರೆಂಪಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಇವಾಗ ಮಲಕ್ಕಾನಲ್ಲಿದ್ದೀವಿ ಮಲೇಷ್ಯಾ ರಿವರ್ ಕ್ರೂಸ್ಗೆ ಎಂಟರ್ ಆಗ್ತಾ ಇದ್ದೀವಿ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಮಲಕ್ಕಾ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಇದು ಮಲೇಷ್ಯಾನಲ್ಲಿ ತುಂಬ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇದೆ ಅಂತಲೇ ಹೇಳ್ಬೋದು ಬನ್ನಿ ಜಾಸ್ತಿ ಕ್ಯೂ ಇಲ್ಲ ಟಿಕೆಟ್ ತಗೊಂಡು ಹೋಗೋಣ ನೋಡಿ ಮಲೆ ಓದ್ಬೋದು ನೀವು ಕೌಂಟರ್ ಟಿಕೆಟ್ ಮಲಕ್ಕಾ ರಿವರ್ ಕ್ರೂಸ್ ಅಂತ ಇದೆ ನೋಡಿ ಆಗಲೇ ಬೋಟುಗಳೆಲ್ಲ ನಿಂತಿದೆ ಇಲ್ಲಿ ಐ ಅಟ್ ಮಲಕ್ಕಾ ರಿವರ್ ಕ್ರೂಸ್ ಇಲ್ಲಿ ಬೋಟ್ಗೆ ವೇಟ್ ಮಾಡಬೇಕಾದ್ರೆ ಅಂದರೆ ರಿವರ್ ಕ್ರೂಸಲ್ಲಿ ಹೋಗೋಕ್ಕೆ ಮುಂಚೆ ಕ್ಯೂನಲ್ಲಿ ಇರಬೇಕಾದ್ರೆ ಒಂದು ಮಲೆ ಸಾಂಗ್ ಮಲೆ ಲ್ಯಾಂಗ್ವೇಜ್ ಸಾಂಗ್ ಅಂದರೆ ಫೋಕ್ ಸಾಂಗ್ ಅದು ಜಾನಪದ ಸಂಗೀತ ಜಾನಪದ ಹಾಡು ಅಂತ ಹೇಳ್ಬೋದು ಅದನ್ನ ಅಪ್ಕ ಬರ್ತಾ ಇದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಸ ಸಾಯಂಗ್ ಅಂತ ರಸ ಅಂದರೆ ಫೀಲ್ ಅಂತ ಸಾಯಂಗ್ ಅಂದರೆ ಲವ್ ಅಂತ ಸೊ ಇಟ್ಸ್ ಅ ವೆರಿ ವೆರಿ ಪಾಪ್ಯುಲರ್ ಸಾಂಗ್ ಇದು ಮಲೇಷ್ಯಾನಲ್ಲಿ ಇಂಡೋನೇಷ್ಯಾನಲ್ಲಿ ಮತ್ತು ಸಿಂಗಾಪುರಲ್ಲಿ ಸುಮಾರು ಜನಕ್ಕೆ ಗೊತ್ತಿರೋ ಸಾಂಗು ನಾನು ನಿಮ್ಮ ಜೊತೆ ಒಂದು ಲೈನ್ ಹಾಡ್ತೀನಿ ರಸ ಸಾಯಂಗ್ ಹೇ ರಸ ಸಾಯಂಗ್ ಸಾಯಂಗ್ ಹೇ ಹೇಲಿ ಹತ್ನೋ ನ ಜಾವು ರಸ ಸಾಯಂಗ್ ಸಾಯಂಗ್ ಹೇ ರಸ ಸಾಯಂಗ್ ಹೇ ರಸ ಸಾಯಂಗ್ ಸಾಯಂಗ್ ಹೇ ಹೇಲಿ ಹತ್ನೋ ನ ಜಾವು ರಸ ಸಾಯಂಗ್ ಸಾಯಂಗ್ ಹೇ ಇದು ಮಲೆ ಸಾಂಗ್ ಇದು ಬೋಟ್ ಇಂದ ಇನ್ನೊಂದಕ್ಕೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿ ಅಮೇಸಿಂಗ್ ಆಗಿದೆ ಈ ರಿವರ್ ಕ್ರೂಸ್ ಟ್ರಿಪ್ಪಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಎರಡೂ ಸೇರಿ ಅಂದರೆ ರೌಂಡ್ ಟ್ರಿಪ್ ಸೇರಿ 9 ಕಿಲೋಮೀಟರ್ ಆಗುತ್ತೆ ಅಂದರೆ ಸುಮಾರು 45 ನಿಮಿಷ ಟ್ರಿಪ್ ಇದು ಈ ರಿವರ್ ಕ್ರೂಸಲ್ಲಿ ಹೋದಾಗ ಈ ಮಲಕ್ಕಾ ಸಿಟಿನಲ್ಲಿ ಲ್ಯಾಂಡ್ ಮಾರ್ಕ್ಸ್ ಏನೇನಿದೆ ಪ್ರತಿಯೊಂದು ನಾವು ಇಲ್ಲಿಂದ ನಾವು ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲಿ ಮನೆಗಳು ಎಷ್ಟು ಸುಂದರವಾಗಿದೆ ಎಡಗಡೆ ಅಂತೂ ಮ್ಯಾಂಗ್ರೋವ್ಸ್ ಬ್ಯೂಟಿಫುಲ್ ಆಗಿದೆ
ಇಲ್ಲಿ ನೋಡ್ತಾ ಇರೋ ಮನೆಗಳ ಮೇಲೆ ಎಷ್ಟು ಆರ್ಟಿಸ್ಟಿಕ್ ಆಗಿ ಪೇಂಟಿಂಗ್ಸ್ ಮಾಡಿದ್ದಾರೆ, ತುಂಬಾ ಯುನೀಕ್ ಆಗಿ ಅನ್ನಿಸ್ತಾ ಇದೆ. ಆ ಹೆರಿಟೇಜ್ ಕಲ್ಚರ್ನ ಕೂಡ ನಾವು ನೋಡ್ಬೋದು. ವಾವ್, ಅಮೇಜಿಂಗ್ ಆಗಿದೆ. I at Sungai Melaka. ಇವಾಗ ಈ ಬೋಟ್ನ ರೌಂಡ್ ಅಬೌಟ್ ಟರ್ನ್ ಮಾಡ್ಕೊಂಡ್ವಿ, ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಬೋಟ್ ಬರ್ತಾ ಇದೆ ಎದುರುಗಡೆ. ಸಣ್ಣ ಗಾಳಿ ಬೀಸ್ತಾ ಇದೆ. ರಕ್ಷಿತ್ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪ ಏನೋ ತೋರಿಸ್ತಾ ಇದ್ದಾರೆ ಅಲ್ಲಿ ಲ್ಯಾಂಡ್ಮಾರ್ಕ್ಸ್ನ. ಎಷ್ಟು ಒಳ್ಳೆ ಬ್ರೀಸ್ ಬರ್ತಾ ಇದೆ ಗೊತ್ತಾ ಇಲ್ಲಿ, ತುಂಬಾ ಚೆನ್ನಾಗಿದೆ. ತಣ್ಣಗಿರೋ ತಂಗಾಳಿ ಇಲ್ಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಈ ಹಾಡುಗಳೆಲ್ಲ ನನಗೆ ಈ ಕ್ಷಣದಲ್ಲಿ ನಾಪಕ ಬರಿಸ್ತಾ ಇದೆ ನನಗೆ. ಆಗ್ಲೇ ವಾಪಸ್ ಬಂದ್ವಿ, ಇವಾಗ ಇಳಿಬೇಕು. ಜಟಿ ತಮನ್ ರೆಂಪ. ಮೆಲಕ ರಿವರ್ ಕ್ರೂಸ್ ಅಂತೂ ಎಕ್ಸಲೆಂಟ್ ಆಗಿತ್ತು. ತುಂಬಾ ತಣ್ಣಗಿರೋ ಗಾಳಿ ಬೀಸ್ತಾ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.